ಈ ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ ಸಾಕು ಸಾಕಾಗೋಗುತ್ತೆ. ಮೋಸ, ವಂಚನೆ, ಕೊಲೆ, ದರೋಡೆ, ಜಾತಿ ಜಗಳ, ಅವನ್ನ ಇವನ್ ಕೊಂದ, ಇವನ್ನ ಅವನ್ ಕೊಂದ, ಛೇ, ಎಲ್ಲಿ ಹೋಗ್ತಾ ಇದ್ದೀರಿ ದೇಶ? ಈ ಪೊಲೀಸು ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ? ನಾನೇನಾದ್ರೂ ಕಮಿಷನರ್ ಆಗಿದ್ರೆ ಅಷ್ಟೇ, ಇಂಥವ್ರನ್ನೆಲ್ಲ ಒಳಗಾಕಿ ಒಳ್ಳೆ ಸಮಾಜ ಕಟ್ತಾ ಇದ್ದೆ. ಹೌದು, ಈ ರಾಜಕಾರಣಿಗಳು ಅಷ್ಟೇ, ಲಂಚ ತಗೊಂಡ್ ಕೆಲಸ ಕೊಡಿಸ್ತಾರೆ. ಅವ್ರಿಗೆ ಪೋಸ್ಟ್ ಬಂದ ಮೇಲೆ ಕೊಟ್ಟಿರೋ ದುಡ್ಡನ್ನ ರಿಕವರಿ ಮಾಡ್ಲಿಕ್ಕೆ ಆಂಧ್ರ ಮಕ್ಕಳು ಲಂಚ ತಗೊಳ್ತಾರೆ. ಅವ್ರಿಗೆ ಅವ್ರ ಕರ್ತವ್ಯನೂ ಗೊತ್ತಿರಲ್ಲ, ಸಮಾಜದ ಮೇಲೆ ಅಕ್ರೇನೂ ಇರಲ್ಲ. ತಾನಾಯ್ತು, ತನ್ನ ಕುಟುಂಬ ಆಯ್ತು ಅಂತ ಸ್ವಾರ್ಥಿಗಳಾಗೆ ಇರ್ತಾರೆ. ಯಾವ ಕಾಲಕ್ಕೆ ಇದೆಲ್ಲ ಬದಲಾಗುತ್ತೋ. ನಿಜ, ನಾನೇನಾದ್ರೂ ಪಿ ಎಂ ಆದ್ರೆ ಇದಕ್ಕೆಲ್ಲ ಒಂದು ದಾರಿ ತರ್ತಿದ್ದೆ. ಛೇ, ಇವ್ರದ್ದು ಯಾವಾಗಲೂ ಇದೇ ಗೋಳು. ಇದನ್ನು ನೀವು ನಾವು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಸರ್. ಕರೆಕ್ಟಾಗಿರೋರು ಬಂದರೆ ಎಲ್ಲ ಕರೆಕ್ಟಾಗೇ ಇರುತ್ತೆ. ಇಲ್ಲಿರೋರು ಯಾರೂ ಸರಿ ಇಲ್ಲ. ಹೌದೌದು, ನನಗೂ ಬುದ್ಧಿ ತಿಳಿದಾಗ್ಲಿಂದ ಇದನ್ನೆಲ್ಲ ನೋಡ್ತಾನೆ ಇದ್ದೀನಿ. ರೇ ಸ್ವಾಮಿ, ಇಷ್ಟೊತ್ತು ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ನೀವು ಕಮಿಷನರ್ ಆದರೆ ಎಲ್ಲರೂ ಒಳಗಾಕ್ಬಿಡ್ತೀರಾ? ನೀವು ಪಿ ಎಂ ಆದರೆ ಭಾರತನೇ ಚೇಂಜ್ ಮಾಡಿಬಿಡ್ತೀರಾ? ಇನ್ನೊಬ್ರು ಕೊರತೆಗಳನ್ನು ಹೇಳಿ ನೀವು ಉದ್ಧಾರ ಆಗಲ್ಲ, ಭಾರತನೂ ಉದ್ಧಾರ ಆಗಕ್ಬಿಡಲ್ಲ. ಮೊದಲು ನೀವು ಸ್ವಚ್ಛತೆ ಕಾಪಾಡಿ. ಸ್ವಚ್ಛ ಭಾರತ ಅನ್ನೋದು ಗಾಂಧೀಜಿಯವ್ರ ಕನಸು. ನೀವು ಭಾರತದ ನಾಗರಿಕರಾಗಿ ಇದನ್ನು ಯಾವತ್ತಾದರೂ ಫಾಲೋ ಮಾಡಿದ್ದೀರಾ? ಯಾವತ್ತಾದರೂ ನೀವು ನಿಮ್ಮ ಮನೆ ರೋಡ್ನ ಕ್ಲೀನ್ ಮಾಡಿದ್ದೀರಾ ಅಥವಾ ನಿಂತು ಮಾಡಿಸಿದ್ದೀರಾ? ನೋಡಿ, ಬೆಳಿಗ್ಗೆ ಈ ಜಾಗ ಎಷ್ಟು ಕ್ಲೀನ್ ಆಗಿತ್ತು. ಬರೀ 10 ನಿಮಿಷದಲ್ಲಿ ನೀವು 3 ಜನ ಎಷ್ಟೊಂದು ಗಲೀಜು ಮಾಡಿದ್ದೀರಾ. ಇಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋ ಬದಲು ನೀವುಗಳು ಮಾಡಬೇಕಾಗಿರೋ ಕೆಲಸನ ಕರೆಕ್ಟಾಗಿ ಮಾಡಿ. ಮೊದಲು ನೀವು ಸ್ವಚ್ಛವಾಗಿಡಿ, ಭಾರತ ತಾನಾಗೆ ಸ್ವಚ್ಛವಾಗಿರುತ್ತೆ. ನಿಮಗಿಂತ ಕಾಡು ಪ್ರಾಣಿಗಳೇ ಎಷ್ಟೋ ವಾಸಿ. ಆನಂದ್, ಅಲ್ಲಿ ನೋಡ್ರಿ, ಯಾರು ಹೆಲ್ಮೆಟ್ ಹಾಕ್ತಾರೆ ಬರ್ತಿದ್ದಾರೆ ನೋಡಿ. ಹಿಡೀರಿ ಅವನ. ಏ, ಗಾಡಿ ನಿಲ್ಸಿ ನಿಲ್ಸಿ ನಿಲ್ಸಿ. ಬನ್ನಿ ಬನ್ನಿ. ಎಲ್ರಿ ಹೆಲ್ಮೆಟ್ಟು? ಸರ್, ಇಲ್ಲೇ ಪಕ್ಕದ ರೋಡಲ್ಲ ಮನೆ, ಟೀ ಕುಡಿಯೋಣ ಅಂತ ಬಂದೆ. ಯಾಕೆ ಟೀ ಕುಡಿಯಕ್ಕೆ ಬಂದಾಗ ರೂಲ್ಸ್ ಫಾಲೋ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ? ಸರ್, ಅದು ಎಲ್ಲಿ ಡಿಎಲ್ ಇನ್ಸೂರೆನ್ಸ್ ಕಾಪಿ ತೆಗೀರಿ. ಸರ್, MLA ಪುಟ್ರಾಜು ಅವರು ನಮಗೆ ತುಂಬ ಬೇಕಾದವರು. ರೇ, ಅವ್ರು ನಮಗೂ ಪರಿಚಯನೇ, ಇಳಿದ ಕೆಳಗಡೆ ಬನ್ನಿ. ಗಾಡಿ ನಿಲ್ಸಿ. ಮನೆ ಇಲ್ಲೇ ಸರ್. ಡಾಕ್ಯುಮೆಂಟ್ಸ್ ತೆಗೀರಿ. ಸರ್, ಡಾಕ್ಯುಮೆಂಟ್ ತೋರಿಸಿ ಸರ್. 2 ವರ್ಷ ಆಗಿದೆಯಲ್ರಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ? ಸರ್, ಅದು ನಾನು ಊರಲ್ಲಿ ಇರಲಿಲ್ಲ ಸರ್, ಇವತ್ತೇ ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ರೂಲ್ಸ್ ರೂಲ್ಸ್ ಸರಿ. ಏ ಆನಂದ ಸರ್, ಏನ್ರಿ ಅಲ್ಲಿ ಪ್ರಾಬ್ಲಮ್ಮು? ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಕಳ್ಸಯ್ಯ, ಮತ್ತೆ ಯಾಕೆ ನಿಲ್ಸ್ಕೊಂಡಿದ್ಯಾ ಅಲ್ಲಿ? ಸರಿ, ನೀವು ಗಾಡಿನ ಸ್ಟೇಷನ್ಗೆ ಬಂದು ಬಿಡಿಸ್ಕೊಳ್ಳಿ. ಗಾಡಿಗೆ ಒಂದು ಎಮಿಷನ್ ಟೆಸ್ಟು ಇಲ್ಲ, ಫೈನ್ ಕಟ್ಬಿಟ್ಟು ಹೋಗಿ. ನೀವು ನಿಮ್ಮಂಥವ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಇನ್ನೊಬ್ರು ಕೊರತೆಗಳನ್ನು ಹೇಳಿ ನೀವು ಉದ್ಧಾರ ಆಗಲ್ಲ, ಭಾರತನೂ ಉದ್ಧಾರ ಆಗಕ್ಬಿಡಲ್ಲ. ಮೊದಲು ನೀವು ಸ್ವಚ್ಛತೆ ಕಾಪಾಡಿ. ಸರಿ ಸರ್, ಹೊರಡಿ ಸರ್. ಯಾವತ್ತಾದರೂ ನೀವು ನಿಮ್ಮ ಮನೆ ರೋಡ್ನ ಕ್ಲೀನ್ ಮಾಡಿದ್ದೀರಾ ಅಥವಾ ನಿಂತು ಮಾಡಿಸಿದ್ದೀರಾ? ನೀವುಗಳು ಮಾಡಬೇಕಾಗಿರೋ ಕೆಲಸನ ಕರೆಕ್ಟಾಗಿ ಮಾಡಿ. ಉಪದೇಶದಿಂದಲೋ ಅಥವಾ ನೀನು ಬದಲಾಗೋದ್ರಿಂದಲೋ ಭಾರತ ಬದಲಾಗೋದಿಲ್ಲ. ಭಾರತ ಬದಲಾಗಬೇಕಂದ್ರೆ ಮೊದಲು ನಾನು ಬದಲಾಗಬೇಕು. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ.